ಉದಯವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ. ಇಂಡಿಯನ್ ಎಂಬೆಸಿ ಹೋದ ದಾದಾಂಡ್ ದಾಲ್ ಐ ಜಾತ ನಿಕಲು ಹೆಂಚಿನ ಮಲ್ತನಲ್ಲ ನಿಕ್ಲಿಗೆ ಮುಲ್ತರದು ಪೋಯರ್ ಹಾಪುಜಿ ನಿಕಲು ನಿಕ್ಲಿನ ಪೋಯರ್ ಬುಡ್ಪುಂಡ್ಲಿಜ್ಜಿ ಕುಟ್ಲದಾಕಲು ನಿಕಲು ಗ್ಯಾಂಗ್ ಕಟ್ಟುವರು ನಿಕ್ಲಿನ ಟೆರರಿಸ್ಟ್ ಬಂದ ಅನ್ ಉಲಾಯ್ ಪಾಡ್ಪವೆ ಪಂದು ಒಲಿದ್ ಪಂಪನ ಅಂಜಿ ಆಪರೇಷನ್ ಮ್ಯಾನೇಜರ್ ಆರ್ಲ ಇಂಕ್ಲಿಗೆ ಇಂಚ ಮಲ್ತಿ ನಿಕ್ಲಿಗೆ ಇಂಡಿಯನ್ ಎಂಬೆಸಿ ಅತ್ತು ದಾತ ಪೋಂಡಲ್ಲ ನಿಕ್ಲಿ ನಾನು ಊರು ಪೋಯರ್ ಬುಡ್ಪುಜಿ ನಿಕಲು ಬೇಲೆ ಮಲ್ತಿದ್ದೀನಿ ನಿಕಲು ಮೂಲೆ ಕುಲ್ಲೋಡವು ನಿಕ್ಲಿ ನಾನು ಕಡಪೂರ್ನ ಲೆಜ್ಜಿ ಸುಖ ನಿಕಲು ದಾದ ಮಲ್ತಿ ಹೆಂಚ ಮಲ್ತಿದ್ದು ಕೋಪರ್ ತೂಕ ಬಂದು ನಿಕಲು ಸವಾಲ್ ಪೂರ ಪಾಡ್ದಿತ್ತಿ ಕುವೈತ್ ಮೇಲೆ ಲೇಕೆ ಆಯಾ ಚಾರ್ ಮಹಿನಾ ಹೋ ಗಯಾ ಲೇಕಿನ್ ಅಭಿ ತಕ್ ಮೇರೆ ಕೋ ನಾ ಕೋಯಿ ಪೇಪರ್ ದಿಯಾ ನಾ ಕೋಯಿ ಕಾಮ್ ದಿಯಾ ನಾ ಕುಚ್ ದಿಯಾ ಮೇರೆ ಕೋ ಸಿರ್ಫ 40 ಕ್ರೆಡಿಟ್ ದಿಯಾ ಯೇ ಚಾರ್ ಮಹಿನಾ ಮೇ ಮೇರಾ ಫ್ಯಾಮಿಲಿ ಕಾ ಮೇ ಹಿ ಏಕ್ ಹಿ ಓನರ್ ಹೂ ಮೇರಾ ಬಾಪ್ ಬಹುತ್ ಬಿಮಾರ್ ಮೇ ಹೈ ಲೇಕಿನ್ ಹಮಕೋ ಭೇಜ್ನೆ ಕೆ ಲಿಯೆ ಏಕ್ ಕಂಪನಿ 250 ಕ್ರೆಡಿ ಮಾಂಗ್ ರಹಾ ಹೈ ನಿಕಲು ಒಂಜಿ ದಾದಾ ನಾ ಇಂಕ್ಲಿನ್ ಸಪೋರ್ಟ್ ಮಲ್ತದ ಇಂಕ್ಲಿನ್ ಇಂಡಿಯಾ ರಿಪೋರ್ಟ್ ಚಾರ್ ಮಲ್ಪುಲಕ ಮಲ್ಪುಲಿ ನಿಕ್ಲಿನ್ ನೆ ನಂಬುದುಲ್ಲ ಇಂಕುಲು ಪುರೇರ್ಲ ಪುರೇರ್ಲ ತೊಂದರೆ ಆತನ ಇಂಡಿಯಾದ ಮಸ್ತ್ ಜನ ಇಲ್ಲ 24 ಜನ ಮೂಲಿತ ಲೋಕ ತೇರ ಇಟ್ಟು 34 ಜನ ಕುಟ್ಲ ದಕ್ಕುಲು ಪ್ಲೀಸ್ ಇಂಕ್ಲಿನ್ ತರ್ಪೋಲಕ ಮಲ್ಪುಲಿ. ನೋಡಿದ್ರಲ್ಲ ಈ ಯುವಕರ ಕಷ್ಟವನ್ನು, ಇನ್ನು ಇವರು ಆಡುವ ಮಾತುಗಳನ್ನು ಕೇಳಿದರೆ ಕರುಳು ಚುರುಕ್ ಅನ್ನುತ್ತೆ. ಹೊರದೇಶದಲ್ಲಿ ಉತ್ತಮ ವೇತನದ ಉದ್ಯೋಗ ಕೊಡಿಸುತ್ತೇನೆಂದು ಊರಿನ ಏಜೆನ್ಸಿಯ ಮಾತನ್ನು ನಂಬಿ ಮಂಗಳೂರಿನಿಂದ ಕುವೈತ್ಗೆ ತೆರಳಿದ ಸುಮಾರು 34 ಯುವಕರು ಈಗ ಸಂಕಷ್ಟದಲ್ಲಿದ್ದಾರೆ. ಅವರನ್ನು ಇಲ್ಲಿಂದ ಕಳಿಸಿದ ಏಜೆನ್ಸಿಯಾಗಲಿ, ಅಲ್ಲಿ ಅವರನ್ನು ಕೆಲಸಕ್ಕೆ ನೇಮಿಸಿಕೊಂಡಿರುವ ಕಂಪನಿಯಾಗಲಿ, ಅಥವಾ ಕುವೈತ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯಾಗಲಿ, ಸಂಕಷ್ಟದಲ್ಲಿರುವ ಈ ಯುವಕರ ನೆರವಿಗೆ ಬಂದಿಲ್ಲ. ಮಂಗಳೂರು ಮಾತ್ರವಲ್ಲದೆ ಕೇರಳ, ಪಶ್ಚಿಮ ಬಂಗಾಳ ಸೇರಿದಂತೆ ಹಲವು ರಾಜ್ಯಗಳ ಸುಮಾರು 70 ಹೆಚ್ಚು ಯುವಕರು ಇದೀಗ ಅಲ್ಲಿ ಸರಿಯಾದ ಕೆಲಸವೂ ಇಲ್ಲದೆ ಊಟಕ್ಕೂ ಪರದಾಡುವ ಸ್ಥಿತಿ ಬಂದಿದೆ. ಇಂಕಲು ಮಾಣಿಕ್ಯ ಎಸ್ಎಸ್ ಸೇರ್ಪಂದು ಪ್ರಸಾದ್ ಶೆಟ್ಟಿ ಮಂತ್ನಾರು ಒಂಜಿ ವೀಸಾ ವಿಷು ಮಲ್ತಿತ್ತೇರು ಇಂಕ್ಲಿಗೊಂಜಿ ದಾದ ಪಂಡ ಕ್ಯಾರೇಜ್ ಪಂಪಿನ ಒಂಜಿ ಕಂಪನಿ, ಅವು ಬೈಕ್ ಡ್ರೈವರ್ ಬೈಕ್ ಡೆಲಿವರಿ ಬಾಯ್. ಐಕ್ ಬಂದು ಇಂಕ್ಲೇನು ಇಂಟರ್ವ್ಯೂ ಮಲ್ತು ಲೆತ್ತೇರು ಐತ ಅವು ಬಂಡದೆ ಇಂಕ್ಲು ಬತ್ತ ಇದೀಗ ಕುವೈಟಿಗೆ ಬತ್ ಇಡೆ ಬತ್ತಿ ಬಗ್ಗೆ ಗೊತ್ತ ಅಂದು ಇಂಕ್ಲೇನು ಲೆಬ್ಡಾದೀನಿ ಡೈರೆಕ್ಟ್ ಕ್ಯಾರೇಜ್ ಕಂಪನಿ ಹತ್ತು ಎನ್ ಎಸ್ ಕೋ ಬಂಡದು ಅಂಚಾದಪ್ಪನಾಗ ಇಂಕ್ಲು ಬತ್ತು ಮೂಲ ಇಂಕ್ಲೇ ಮಸ್ತ್ ಪ್ರಾಬ್ಲಮ್ ಶುರು ಅಂಡು ಪಂಡ 5 ಅಂಡಿತ್ತೆ ಇಂಕ್ಲು ಬತ್ತದು ಕರೆಕ್ಟ್ ಆದ ಸ್ಯಾಲ್ರಿ ಕೊಡ್ತಿಜ್ಜಿ ಕರೆಕ್ಟ್ ಫುಡ್ ಇಜ್ಜಿ ಒಕ್ಕ ಏರ್ ಅಂಡ್ ಒಂಜಿ ಬೂರುಂಡ ಹಾಸ್ಪಿಟಲ್ ಅವು ದಾಲೆಜ್ಜಿ ಅಕ್ಕಲ ಅಕ್ಕಲ ಕಾಸು ಡೇ ಅಕ್ಕಲ ಖರ್ಚು ಮಾಡ್ತೊಂದು ಲೇರು ರಗ್ನೇತ ದಾದ ಬಂಡ ಇಂಕ್ಲು ಕುಡ್ಲಾಗ ಫೋನ್ ಮಲ್ತದ ಅರಡ ಪಂಡಲ ಆ ರೆಸ್ಪಾನ್ಸ್ ಕರೆಕ್ಟ್ ಮಲ್ಪಿಜೇರು ನಿಕ್ಲನೇ ತಪ್ಪು ಬಂದು ಇಂಕ್ಲಿಗೆ ಬೇರೆ ತೋಚ್ಕೊಂಡು ಲೇರು ಮೂಲು ಇಂಕ್ಲು ಎಲ್ಪ ಜನ ಮುಟ್ಟಲ್ಲ ಎಲ್ಪ ಜನ ಮುಟ್ಟ ಇಂಡಿಯಾ ದಕ್ಕಲುಲ್ಲ ಐಟ್ 34 ಜನ ಕುಡ್ಲ ದಕ್ಕಲುಲ್ಲ ಇಂಕ್ಲು ಕೆಲವೇರು ಜನವರಿ ಎಡ್ ಬೈದೇರು 2019 ಕೆಲವೇರು ಡಿಸೆಂಬರ್ ಎಡ್ ಬೈದೇರು ನವಂಬರ್ ಎಡ್ ಬೈದೇರು 2018 ಇಂಕ್ಲನ ಇಂಟರ್ವ್ಯೂ ಆಗ್ತಿಂಡು ಸೆಪ್ಟೆಂಬರ್ 11th 2018 ಇಂಕ್ಲೇನ್ ಡಿಪಾರ್ಚರ್ ಮಲ್ತೀರು 2019 ಜನವರಿ 7th ಇತ್ತ ಇನಿ ಮುಟ್ಟಲ್ಲ ಇಂಕ್ಲಿಗೆ ಬೇಲೆಲ್ಲ ಸ್ಟಾರ್ಟ್ ಆಗ್ತಿಜ್ಜಿ ಕೆಲವರಿಗೆ ಸಿವಿಲ್ ಐಡಿ ತಿಕ್ಕಿದ್ದು ಕೆಲವರಿಗೆ ಸಿವಿಲ್ ಐಡಿ ತಿಕ್ಕಿದ್ದಿಜ್ಜಿ ಸಿವಿಲ್ ಐಡಿ ತಿಕ್ಕಂದ್ಲಿಗೆ ಮಸ್ತ್ ಪ್ರಾಬ್ಲಮ್ ಆಗೋದುಂಡು ಪಿದಯ ಪೋಯಾರೆ ಮಸ್ತ್ ತೊಂದರೆ ಆಗೋದುಂಡು ತುಳೆ ಇಂಕ್ಲಿಗೆ ದಾದಾನು ಒಂಜಿ ಹೆಲ್ಪ್ ಮಲ್ಪರ ಆಪ್ನ ಒಂಜಿ ಮಲ್ಪಳೆ ಇಂಡಿಯನ್ ಎಂಬೆಸ್ ಅಮ್ಝಾ ಪಣಕುನ ಒಂಜಿ ಆಫೀಸರ್ ಹರ್ ಪಣಂದ್ರೆ ನಿಕಲು ಬಲಿಪುಳೆ ನಿಕಲ್ ನಾ ಅಕಾಮ ಎಂಟ್ರಿ ಆಗ್ತಂಡ್ರೆ ಇತ್ತ ಎಂಕ್ಲಿಗೆ ದಾಲ ಮಲ್ಪೇರ ಆಪುಜಿ ಎಂಕ್ಲಿಗೆ ಕಂಪನಿಯಿಂದ ರಿಕ್ವೆಸ್ಟ್ ಮಾತ್ರ ಮಲ್ಪೇರ ಸಾಧ್ಯ ನಿಕಲು ಸೀದಾ ಬಲ್ತದ ಒಂಜಿ ಸಿವಿಲ್ ಐ ಡಿ ಮುಗಿನಾಗ ನಿಕಲು ಬರೋಲಿ ಅಪ್ಪಗ ಯಾನ್ ನಿಕ್ಲಿನ ಪೊಲೀಸ್ ಪತ್ತಾದ ಕಡಪುರ ಬಂದೊಳ್ಳೇರು ಅಂಚಾದ ತುಲೆ ಒಂಜಿ ಎಂಬೆಸಿ ಪಣಪನ ಒಂಜಿ ಪಾತೇರಿ ನಂದು ಎಂಬೆಸಿ ದಾಯಗೊಪ್ಪನ ಮೂಲು ಕುವೈಟದ ಎಂಕ್ಲೇಗ ಮೂಲ ಬೇಲೆ ಆಪ್ನಂದ ಸುಷ್ಮಾ ಸ್ವರಾಜ್ ಮೇಡಮ್ ದ ಮಾತ್ರ ಹೆಂಚಿನ ಎತ್ತನಲ್ಲ ಒಂಜಿ ರಿಕ್ವೆಸ್ಟ್ ಮಲ್ತದೆ ಎಂಕ್ಲೇ ಮುಲ್ತದ ಒಂಜಿ ತಪ್ಪಲೆ ಇನ್ನು ಊರಿಗೆ ಮರಳೋಣ ಎಂದರೆ ಅದು ಅವರಿಗೆ ಸಾಧ್ಯವಾಗುತ್ತಿಲ್ಲ. ಇಂತಹ ಸ್ಥಿತಿಯಲ್ಲಿ ಈ ಯುವಕರು ವಿಡಿಯೋ ಒಂದನ್ನು ಮಾಡಿ ಅದರಲ್ಲಿ ತಮ್ಮ ಸಂಕಷ್ಟವನ್ನು ಮಂಗಳೂರು ಶಾಸಕ ವೇದವ್ಯಾಸ ಕಾಮತ್, ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತು ಸಚಿವ ಯುಟಿ ಖಾದರ್ ಅವರಿಗೆ ಅರುಹಿ ಅವರ ಸಹಾಯವನ್ನು ಯಾಚಿಸಿದ್ದಾರೆ. ಈ ವಿಚಾರದಲ್ಲಿ ಭಾರತ ಸರ್ಕಾರ ಮಧ್ಯಪ್ರವೇಶಿಸಿ ಕುವೈತ್ನಿಂದ ನಮ್ಮನ್ನು ದೇಶಕ್ಕೆ ವಾಪಸ್ ಕರೆಸಿಕೊಳ್ಳಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಈ ಯುವಕರ ಮನವಿಗೆ ಇದೀಗ ಶಾಸಕ ವೇದವ್ಯಾಸ ಕಾಮತ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮತ್ತು ಸದ್ಯ ಸಂಕಷ್ಟದಲ್ಲಿರುವ ಈ ಯುವಕರ ನೆರವಿಗೆ ಬರುವಂತೆ ಕುವೈತ್ನಲ್ಲಿರುವ ಅನಿವಾಸಿ ಭಾರತೀಯ ಸಂಘಟನೆಗಳಿಗೆ ಮತ್ತು ಮಂಗಳೂರು ಮೂಲದ ತನ್ನ ಕೆಲವು ಗೆಳೆಯರಿಗೆ ಸೂಚನೆಯನ್ನು ನೀಡಿದ್ದಾರೆ. ನಮ್ಮ ಮಂಗಳೂರಿನ ಮತ್ತು ನಮ್ಮ ಜಿಲ್ಲೆಯ 35 ಜನ ಯುವಕರು ಕುವೈತ್ಗೆ ಹೋಗಿ ಅವರು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ
ಅಂತೇಳುವಂಥ ದೃಷ್ಟಿಯಲ್ಲಿ ಅವರ ಏನು ಅವರು ಮಾತನಾಡ್ತಿರುವಂಥ 35 ಜನರು ನಿಂತು ಅವನು ಮಾಡಿದಂಥ ಮಾತಾಡಿದಂಥ ವಿಡಿಯೋ ಇಡೀ ವೈರಲ್ ಆಗ್ತಾ ಇದೆ. ಆ ವೈರಲ್ ಆಗದ ದೃಷ್ಟಿಯಲ್ಲಿ ಆ ವಿಡಿಯೋದಲ್ಲಿ ಶಾಸಕರಾದ ನನ್ನ ಹೆಸರನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ನನಗೆ ಈಗಾಗಲೇ ಆ ವಿಷಯಗಳು ಮಾಹಿತಿಗಳು ಸಂಪೂರ್ಣವಾಗಿ ಸಿಕ್ಕಿದೆ. ಅವರಿಗೆ ನೆರವನ್ನು ನೀಡಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ನಾನು ಈಗಾಗಲೇ ಕಾರ್ಯಪ್ರವರ್ತನಾಗಿದ್ದೇನೆ. ಅದಲ್ಲದೆ ನಾನು ಶಾಸಕನಾಗಿ ಅವರಿಗೆ ಸಂಪೂರ್ಣ ನೆರವು ಕೊಡಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಅವರಿಗೆ ಅಲ್ಲಿಯ ದಿನನಿತ್ಯದ ಜೀವನವನ್ನು ನಡೆಸಲಿಕ್ಕೆ ಕಷ್ಟ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿಯ ನಮ್ಮ ಮಿತ್ರರಾದ ಅದೇ ಮಂಗಳೂರಿನ ನಮ್ಮ ಮಿತ್ರರಾದ ರಾಜ್ ಭಂಡಾರಿ ಅಂತೇಳುವಂಥ ನಮ್ಮ ಮಿತ್ರರಿದ್ದಾರೆ. ಅವರಿಗೆ ನಾನು ಈಗಾಗಲೇ ದೂರವಾಣಿಯ ಕರೆ ಮುಖಾಂತರ ಮಾತನಾಡಿದ್ದೇನೆ, ಅವರಿಗೆ ಸಂಪರ್ಕಿಸಲು ಹೇಳಿದ್ದೇನೆ. ಅವರು ಅವರನ್ನು ಸಂಪರ್ಕಿಸಿ ಆ 35 ಜನರನ್ನು ಸಂಪರ್ಕಿಸಿ ಅವರಿಗೆ ತಕ್ಷಣ ಮಂಗಳೂರಿಗೆ ಕರೆದುಕೊಂಡು ಬರಬೇಕು ಅಂತೇಳಿ, ಆದರೆ ಯಾವ ರೀತಿಯಲ್ಲಿ ಕಾರ್ಯಪ್ರವರ್ತರಾಗಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಅವರು ತಮ್ಮ ನೆರವನ್ನು ನೀಡ್ತಾರೆ ಅಂತೇಳುವಂಥ ಮಾತನ್ನು ಕೂಡ ಹೇಳಿದ್ದೇನೆ. ಅವರ ಎಲ್ಲ ಪಾಸ್ಪೋರ್ಟಿನ ಕಾಪಿಯನ್ನು ತಕ್ಷಣ ನನಗೆ ವಾಟ್ಸಪ್ ಮಾಡಲು ನಾನು ಈಗಾಗಲೇ ರಾಜ್ ಭಂಡಾರಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾಳೆ ಬೆಳಗ್ಗೆವರೆಗೆ ಆ ಪಾಸ್ಪೋರ್ಟಿನ ಕಾಪಿ ಬಂದರೆ ಭಾರತ ಸರ್ಕಾರಕ್ಕೆ ಅದನ್ನು ನಾನು ರವಾನಿಸಿ ಭಾರತ ಸರ್ಕಾರದ ಮುಖಾಂತರ ಅಲ್ಲಿಯ ನಮ್ಮ ಎಂಬೆಸಿಗೆ ಅದನ್ನು ಕಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಮತ್ತೆ ಅವರಿಗೆ ಕೆಲಸವನ್ನು ಕೊಡ್ತೇನೆ ಅಂತೇಳುವಂಥ ಕ್ಯಾಂಬ್ರಿಜ್ ಕಂಪನಿಯ ಅಲ್ಲಿ ಅವರಿಗೆ ಲೇಬರ್ ಆ್ಯಕ್ಟ್ ಮುಖಾಂತರ ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳುವಂಥ ರೀತಿಯಲ್ಲಿ ಅಲ್ಲಿಯ ಕುವೈಟ್ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಅಲ್ಲಿಯ ಅನಿವಾಸಿ ಭಾರತೀಯರು ಮಾಡ್ತಾರೆ ಅಂತೇಳುವಂಥದ್ದು ಕೂಡ ರಾಜ್ ಭಂಡಾರಿ ಅವರು ನನಗೆ ತಿಳಿಸಿದ್ದಾರೆ. ಇವತ್ತು ಸಾಯಂಕಾಲ ಅವರು ಈಗಾಗಲೇ ಆ 35 ಜನರಿಗೆ ಮಾತನಾಡಿ ಅವರಿಗೆ ಯಾವುದಾದ್ರೂ ಕುಂದುಕೊರತೆಗಳಿದ್ದಲ್ಲಿ ಅವರಿಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಬೇಕು, ಇಲ್ಲ ಅವರಿಗೆ ಊಟ ತಿಂಡಿಗೆ ಅವಕಾಶಗಳು ಬೇಕು, ಇದೆಲ್ಲವನ್ನು ಅವರು ಇವತ್ತಿನಿಂದ ಅದನ್ನು ಮಾಡ್ತಾರೆ ಅಂತೇಳುವಂಥ ಮಾತನ್ನು ಹೇಳಿದ್ದಾರೆ. ಅದೆಲ್ಲವನ್ನು ರಾಜ್ ಭಂಡಾರಿ ಮತ್ತು ಅನಿವಾಸಿ ಭಾರತೀಯ ನಮ್ಮ ಪರಿಷತ್ ಏನಿದೆ ಅವರು ಅಲ್ಲಿ ಅದನ್ನು ನಿರ್ವಹಿಸ್ತಾರೆ. ತಕ್ಷಣ ಈ ಎಲ್ಲ ದಾಖಲೆಗಳನ್ನು ಇಟ್ಟುಕೊಂಡು ಅವರನ್ನು ಯಶಸ್ವಿಯಾಗಿ ನಮ್ಮ ಮಂಗಳೂರಿಗೆ ಕರ್ಕೊಂಡು ಬರುವಂಥ ಕೆಲಸ ಕಾರ್ಯಗಳನ್ನು ನಾನು ಶಾಸಕನಾಗಿ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡ್ತೇನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಸರ್ಕಾರಕ್ಕೆ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರ ನೆರವನ್ನು ಕೂಡ ಪಡ್ಕೊಂಡು ಈ ಕೆಲಸ ಕಾರ್ಯಗಳು ಆದಷ್ಟು ಬೇಗ ಶೀಘ್ರವೇ ನಾನು ಮಾಡ್ತೇನೆ. ಹಾಗಾಗಿ ಅಲ್ಲಿದ್ದಂಥ ಯುವಕರಿಗೆ ಯಾವುದೇ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಬೇಡ, ನಾವು ಇದ್ದೇವೆ ಅಂತೇಳುವಂಥ ಮಾತನ್ನು ಕೂಡ ಈಗ ಹೇಳ್ತೇನೆ. ಇನ್ನು ಯಾವುದೋ ಏಜೆನ್ಸಿಯ ಮಾತನ್ನು ನಂಬಿ ಅವರಿಗೆ ಕಮಿಷನ್ ಹಣವನ್ನು ನೀಡಿ ಹೊರದೇಶಕ್ಕೆ ತೆರಳಿ ಅಲ್ಲಿ ಸಂಕಷ್ಟವನ್ನು ಅನುಭವಿಸುತ್ತಿರುವ ಈ ಯುವಕರು ಆದಷ್ಟು ಶೀಘ್ರ ತಮ್ಮ ತಮ್ಮ ಊರುಗಳಿಗೆ ಹಿಂದಿರುಗಲಿ ಮತ್ತು ಈ ನಿಟ್ಟಿನಲ್ಲಿ ಸರ್ಕಾರ ಮಟ್ಟದ ಪ್ರಯತ್ನಗಳು ಸಕಾರಾತ್ಮಕವಾಗಿ ಅತಿ ಶೀಘ್ರವಾಗಿ ನಡೆಯಲಿ ಎಂಬ ಆಗ್ರಹ ನಮ್ಮದು. ನಿಕ್ಲೋಂಜಿ ದಾದಾ ನೆಂಕ್ಲಿ ಸಪೋರ್ಟ್ ಮಾಡ್ತದೆ ಎಂಕ್ಲಿ ಇಂಡಿಯಾ ರಿಪೋರ್ಟ್ ಚಾರ್ ಮಲ್ಪುಳಕ ಮಲ್ಪುಳೆ ನಿಕ್ಲೇನೆ ನಂಬೋದಿಲ್ಲ ಎಂಕುಲು ಪೂರೇರ್ಲ ಪೂರೇರ ತೊಂದರೆ ಆಗ್ತಾನೆ. ಇಂಡಿಯಾದ ಮಸ್ತ್ ಜನ ಇಲ್ಲೇ 24 ಜನ ಪೂರ್ತ ಲೋಕ ತೇರೆ ಇಟ್ಟು 34 ಜನ ಕುಟ್ಲದಕ್ಕಳು ಪ್ಲೀಸ್ ಎಂಕ್ಲೇನು ತರ್ಪಾವಲೋಕ ಮಲ್ಪುಳೆ.